ಇವರು ಬೇರೆ ಹೆಸರಿನ ಜೊತೆ ಮದುವೆ ಆಗಿದ್ದಾರೆ. ನಾನಿವರಿಂದ ದೂರ ಇರೋದೇ ಒಳ್ಳೇದು. ಜಾನ್ವಿ, ನೀನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ನೀವು ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ನಿಂತ್ಕೋ ಜಾನ್ವಿ. ಹೇಗಿದೆ ಜಾನ್ವಿ? ಮಾವ ಹೇಗಿದ್ದಾರೆ? ನಿಮ್ಮ ದಯದಿಂದ ಬದುಕಿದ್ದೀವಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಪ್ರೊಫೆಸರ್, ನೀವಿಲ್ಲಿಗೆ ಬಂದಿದ್ದೀರಾ ಅಂದ ಮಾತ್ರಕ್ಕೆ ನಾನು ಅಪ್ಪ ಬಂದು ನಿಮ್ ಕಾಲಿಗೆ ಬೀಳ್ತೀವಿ, ನೀವು ನಿಮ್ಮ ಉದಾರ ಹೃದಯದಿಂದ ನನ್ನ ಸ್ವೀಕರಿಸ್ತೀರಿ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದು ಬರೀ ಭ್ರಮೆ. ಜಾನ್ವಿ, ದಯವಿಟ್ಟು ನನ್ನನ್ನು ಹಕ್ಕರಿಬೇಡಿ. ನನ್ನ ಮೈಯೆಲ್ಲ ಉರಿದು ಹೋಗುತ್ತೆ. ಪ್ಲೀಸ್ ಕಾಲ್ ಮಿ ಡಾಕ್ಟರ್ ಜಾನಕಿ. ಜಗತ್ತಿನ ಪಾಲಿಗೆ ನೀನ್ ಡಾಕ್ಟರ್ ಜಾನಕಿ ಆಗಿರಬಹುದು, ಆದ್ರೆ ನನ್ನ ಪಾಲಿಗೆ ನೀನ್ ಯಾವತ್ತಿಗೂ ಜಾನ್ವಿನೇ. ಆ ದಿವಸಗಳು ಹೊರಟು ಹೋದವು ಪ್ರೊಫೆಸರ್. ಇಂದು ಆ ಕರೆ ನೀಡುವ ಪುಣ್ಯಾತ್ಮನ ಒಡಲು ನನಗೆ ಬೇಡವಾಗಿದೆ. ಯಾವುದು ಎಂದು ಜೇನಿನ ಒಡಲಾಗಿತ್ತೋ, ಯಾವ ಹೃದಯ ಹಾಲಿನ ಕಡಲಾಗಿತ್ತೋ, ಅದಿಂದು ವಿಷ ತುಂಬಿದ ಹಾಲಾಹಲದ ಬಟ್ಟಲಾಗಿದೆ. ಜಾನ್ವಿ, ನಾನು ನಿನ್ನ ಜೊತೆ ಬಹಳ ಕಟುವಾಗಿ ವರ್ತಿಸಿದ್ದೀನಿ, ನಿಜ. ನಿನ್ನ ನಿರ್ಮಲವಾದ ಪ್ರೀತಿಗೆ ಅವಮಾನ ಮಾಡಿದ್ದೀನಿ, ನಿಜ. ಆದ್ರೆ ವಿದೇಶಕ್ಕೆ ಹೋಗ್ಬೇಕು, ಕೀರ್ತಿ ಪಡಿಬೇಕು, ದೊಡ್ಡವನೆನಿಸ್ಕೊಳ್ಬೇಕು ಅನ್ನೋ ಹುಚ್ಚು ಛಲದಲ್ಲಿ ಜೀವನದ ನಿಜವಾದ ಮೌಲ್ಯಗಳನ್ನು ಅರಿಯದೆ ನಿನ್ನನ್ನು ಕ್ಷುಲ್ಲಕವಾಗ್ಕೊಂಡು ನಾನು ಘೋರ ಅಪರಾಧ ಮಾಡಿದ್ದೀನಿ. ಆದ್ರೆ ಆ ತಪ್ಪಿಗೆ ನಾನು ಅದೆಷ್ಟು ಯಾತನೆ ಪಟ್ಟಿದ್ದೀನಿ, ಎಷ್ಟು ಪರತಪಿಸಿದ್ದೀನಿ, ಮತ್ತೆ ನಿನ್ನನ್ನು ಸೇರ್ಬೇಕು ಅನ್ನೋ ಹಂಬಲದಲ್ಲಿ ಎಷ್ಟು ರಾತ್ರಿ ಹಗಲುಗಳನ್ನು ಕಳೆದಿದ್ದೀನಿ ಅನ್ನೋದು ನನಗೇ ಗೊತ್ತು. ಆದ್ರೆ ಇವತ್ತು ವಿಧಿ ಮತ್ತೆ ನಮ್ಮಿಬ್ಬರನ್ನು ಹೀಗೆ ಒಂದುಗೂಡಿಸಿರುವಾಗ ಹೂ ಕೊಡೋಕೆ ಬಂದಿರೋ ನೀನು ಇಷ್ಟು ಒರಟಾಗಿ ಮಾತಾಡಿ ನಿಷ್ಠುರಳಾಗಲೇಬೇಕೆ? ಯಾರು ನನ್ನ ಜೀವನದಲ್ಲಿ ತಂಗಾಳಿಯಾಗಿ ಬಂದು ಮಧುರ ಸುಖದ ಕಲ್ಪನೆಯ ಬೀಜ ಬಿತ್ತಿ ಅದು ಸಸಿಯಾಗಿ ಬೆಳೆದು ಮರವಾಗಿ ಫಲ ಕೊಡೋ ಮುಂಚೆನೆ ಕಿತ್ತು ಬಿಸಾಕಿ ಕಾಲು ಕೇಳಿಗೆ ಹೊಸಕಾಕಿ ಬಿರುಗಾಳಿಯ ನೆಬ್ಬಿಸಿ ಹೊರಟು ಹೋದ್ರು, ಅವ್ರ ಜೊತೆ ನಾನು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ದಯವಿಟ್ಟು ನೀವೇ ಹೇಳ್ಕೊಡಿ. ಜಾನ್ವಿ, ನಾನು ಇವತ್ತು ಏನು ಹೇಳೋಕ್ಕಾಗದಂತ ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಆದ್ರೆ ಇವತ್ತು ನಾನು ಬಹಳ ಬದಲಾಗಿದ್ದೀನಿ. ಅಂದಿನ ನನಗೂ ಇಂದಿನ ನನಗೂ ತುಂಬಾ ಅಂತರ ಇದೆ. ಹಿಂದಿನ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಅವುಗಳತ್ತ ಬೆನ್ನು ಮಾಡಿ ನಾನು ಎಷ್ಟೋ ದೂರ ನಡೆದಿದ್ದೀನಿ. ನಾನು ಬದಲಾಗಿದ್ದೀನಿ ಪ್ರೊಫೆಸರ್. ಕೇವಲ ಅಡಿಗೆ ಮನೆಗೆ ಯೋಗ್ಯಳಾದ ಜಾನ್ವಿ ಆಗಿದ್ದೆ, ಈಗ ಸಮಾಜಕ್ಕೆ ಬೇಕಾಗಿರೋ ಡಾಕ್ಟರ್ ಜಾನಕಿ ಆಗಿದ್ದೀನಿ. ನಿನ್ನರ ಹೇಗೆ ಮಾತಾಡೋದು ಅನ್ನೋದು ನನಗೆ ಅರ್ಥವಾಗ್ತಿಲ್ಲ. ನೋಡು ಜಾನ್ವಿ, ನಾನು ಇನ್ನೊಂದ್ಸಲ ನಾನು ಮುಟ್ಬೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನಾನು ನಿನ್ನ ಗಂಡ. ಅದು ಆವತ್ತು, ಇವತ್ತಲ್ಲ. ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಾ. ನನ್ನಿಂದ 6 ವರ್ಷಗಳ ಕಾಲ ನೀವು ದೂರ ಇದ್ರಿ. ಇಷ್ಟು ದೀರ್ಘಕಾಲ ಗಂಡ ಹೆಂಡತಿ ಆಗ್ಲಿದ್ರೆ ಸುಲಭವಾಗಿ ಡೈವೋರ್ಸ್ ಕೇಳಬಹುದು. ಡೈವೋರ್ಸ್ ಕೇಳ್ತೀಯ? ಕೇಳಬಹುದು ಅಂದೆ. ನನಗೆ ನಿಮಗಿಂತ ನನ್ನ ನನ್ನ ತಂದೆಯ ಗೌರವ ಮುಖ್ಯ. ಬರ್ತೀನಿ ಪ್ರೊಫೆಸರ್. ಒಂದು ಮಾತು, ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಈ ಹಾಸ್ಪಿಟಲ್ ನಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಪತಿ ಫಾರಿನ್ ನಲ್ಲಿದ್ದಾರೆ ಅಂತ ಮಾತ್ರ ಹೇಳಿದ್ದೀನಿ. ನೀವು ಈ ವಿಷಯನ ರಹಸ್ಯವಾಗಿ ಹೇಳಿ, ನಿಮ್ಮೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ.